ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಮಧು. ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ. ಇವತ್ತು ನಾನು ಹೇಳಿಕೊಡುವಂತಹ ರೆಸಿಪಿ ಪುಳಿಯೋಗರೆ ಗೊಜ್ಜು. ಈ ಪುಳಿಯೋಗರೆ ಗೊಜ್ಜು ಮಾಡುವುದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಆದರೂ ಕೂಡ ಇದು ಮನೆಯಲ್ಲಿ ಪುಳಿಯೋಗರೆ ಗೊಜ್ಜು ಇದ್ರೆ ಯಾವಾಗ ಬೇಕಾದರೂ ಅವಾಗ ಅನ್ನಕ್ಕೆ ಕಲಿಸ್ಕೋಬಹುದು. ವರ್ಕಿಂಗ್ ವುಮನ್ಸ್ಗೆ ಇಲ್ಲ ಮಕ್ಕಳ ಲಂಚ್ ಬಾಕ್ಸ್ಗೆ ಬೇಗ ರೆಡಿ ಮಾಡಬಹುದು. ಮಾಡಲು ಬೇಕಾದಂತಹ ಸಾಮಗ್ರಿಗಳನ್ನ ಹೇಳ್ತೀನಿ. 1 ಚಮಚ ಕಡಲೆಬೇಳೆ, 1/4 ಚಮಚದಷ್ಟು ಮೆಂತ್ಯ ಕಾಳು, 1 ಚಮಚ ಕೊತ್ತಂಬರಿ ಕಾಳು, 1 ಕಪ್ನಷ್ಟು ಹುಣಸೆ ರಸ, 1 ಚಮಚದಷ್ಟು ಉದ್ದಿನ ಬೇಳೆ, 1 ಚಮಚ ಜೀರಿಗೆ, 8-10 ಮೆಣಸಿನಕಾಳು, 1 ಇಂಚಿನಷ್ಟು ಚಕ್ಕೆ ತಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಇಂಗು, 8-10 ಒಣಮೆಣಸಿನ್ಕಾಯಿ, 5-6 ಎಸಳಿನಷ್ಟು ಕರಿಬೇವಿನ ಎಲೆ. ಮೊದಲಿಗೆ ಒಂದು ಪಾನ್ನ ಇಟ್ಕೊಂಡು ಕಡಲೆಬೇಳೆನ ಹುರಿಬೇಕು, ಸ್ವಲ್ಪ ಸಂಪಿಗೆ ಹುರಿಸ್ಬೇಕು. ಎಲ್ಲವನ್ನು ಹಾಗೆ ಹುರಿಬೇಕು. ಮೆಣಸಿನ್ಕಾಯಿಗೆ ಮಾತ್ರ ಸ್ವಲ್ಪ ಎಣ್ಣೆಯನ್ನ ಹಾಕಿ ಹುರಿಬೇಕು. ಇವಾಗ ಕಡಲೆಬೇಳೆನ ಹುರಿತಾ ಇದ್ದೀನಿ. ಕಡಲೆಬೇಳೆ ಹುರಿದಿದ್ದೀನಿ, ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ. ಉದ್ದಿನ ಬೇಳೆ, ಕೊತ್ತಂಬರಿ ಕಾಳು, ಮೆಂತ್ಯ ಕಾಳು, ಜೀರಿಗೆ ಮತ್ತು ಮೆಣಸು, ಚಕ್ಕೆಯನ್ನ ಹುರಿತಾ ಇದ್ದೀನಿ. ಇವಾಗ ಉದ್ದಿನ ಬೇಳೆನೂ ಕೂಡ, ಉದ್ದಿನ ಬೇಳೆ ಈ ಥರ ಸಾಮಗ್ರಿಗಳನ್ನ ಹುರಿದು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ. ಕರಿಬೇವು ಮತ್ತು ಮೆಣಸಿನ್ಕಾಯಿನ ಇದರಲ್ಲಿ ಹುರಿತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು ಟೀಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಹುರಿತಾ ಇದೆ. ಇದಕ್ಕೆ ಮಾತ್ರ 1 ಟೀಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಹುರಿತಾ ಇದ್ದೀನಿ. ಈ ಥರ ಹುರಿಬೇಕು. ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರಿಬೇಕು. ಇವಾಗ ಇದು ಹುರಿದಿರೋದನ್ನ ಜಾರ್ನಲ್ಲಿ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಮೆಣಸಿನ್ಕಾಯಿ, ಕರಿಬೇವು, ಆನಂತರ ಕಡಲೆಬೇಳೆ, ಉದ್ದಿನ ಬೇಳೆ, ಮಸಾಲೆ ಪದಾರ್ಥಗಳನ್ನ ಹುರಿದಿರೋದನ್ನ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಪುಡಿ ಮಾಡಿ ಇಟ್ಕೋಬೇಕು. ಮೊದಲು ನಾವು ಇವಾಗ ಏನು ಮಾಡೋಣ ಅಂದರೆ ಹುಳಿ ಕುದಿಯಲು ಇಡೋಣ. ಇವಾಗ ಒಂದು ಪಾನ್ ಇಟ್ಬಿಟ್ಟು ಒಗ್ಗರಣೆ ಹಾಕೋಣ. ಮೊದಲು 4-5 ಸ್ಪೂನ್ದಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ತೀನಿ ಒಗ್ಗರಣೆಗೆ. ಸಾಸಿವೆ ಸಿಡಿತಾ ಇದೆ. ಕರಿಬೇವು ಹಾಕ್ತೀನಿ. ಕರಿಬೇವು ಸ್ವಲ್ಪ ಚಟಪ ಉದ್ದಾದ್ಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ. ಹಿಂಗೆ ಹಾಕ್ತೀನಿ. ಸ್ವಲ್ಪ ಅರಶಿನ ಪುಡಿನ ಹಾಕ್ತೀನಿ. ನಂತರ ನಾನು ರಸ ತೆಗೆದಿಟ್ಕೊಂಡಿರೋ ಹುಣಸೆ ರಸವನ್ನು ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಗಟ್ಟಿಯಾಗೋವರೆಗೂ ಕುದಿತಾ ಇರಲಿ ಎಣ್ಣೆಯಲ್ಲಿ. ಇದು ಹುಳಿ ಕುದಿಬೇಕು. ಅಲ್ಲಿವರೆಗೂ ನಾವು ಹುರಿದಿಟ್ಕೊಂಡಿರೋದು ಮಸಾಲೆ ಪದಾರ್ಥಗಳನ್ನು ಪುಡಿ ಮಾಡ್ತೀನಿ. ಅಲ್ಲಿದು ಸ್ವಲ್ಪ ನಿಧಾನವಾಗಿ ಕುದಿತಾ ಇರಲಿ. ಇವಾಗ ನೋಡಿ ಒಗ್ಗರಣೆಯಲ್ಲಿ ಹುಳಿ ಕುದೀತಾ ಇದೆ. ಈ ಒಂದು ಹಂತದಲ್ಲಿ ನಾನು ಪುಡಿ ಮಾಡಿಟ್ಕೊಂಡಿರೋವಂಥ ಇದನ್ನ ಮಸಾಲನ ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಕುದಿಸ್ಬೇಕು. ಸ್ವಲ್ಪ ಗಟ್ಟಿಯಾಗಿ ಆಗೋವರೆಗೂ ಕುದಿಸ್ತಾನೇ ಇರಬೇಕು. ಸಣ್ಣ ಉರಿಲಿ, ಇಲ್ವಾದರೆ ತಳ ಸೀದು ಹೋಗುತ್ತೆ. ಸ್ವಲ್ಪ ಸಣ್ಣ ಉರಿಲಿ ಇದನ್ನು ಕುದಿಸ್ಬೇಕು ಹುಳಿನ. ಇವಾಗ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಉಪ್ಪು ಬೆಲ್ಲವನ್ನು ಹಾಕಿ ಒಂದು 5 ನಿಮಿಷ ಗಟ್ಟಿಯಾಗೋವರೆಗೂ ಕುದಿಸ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಇವಾಗ ಒಂದು ಇದು ಗೊಜ್ಜಿನ ಒಂದು ಹಂತಕ್ಕೆ ಬಂದಿದೆ. ಇವಾಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಗ್ಯಾಸ್ ಆಫ್ ಮಾಡಿಬಿಟ್ಟು ನೋಡಿ ಇವಾಗ ಈ ಥರ ಆಗಿದೆ.
ಇವಾಗ ನಾನು ಬೌಲ್ಗೆ ತೆಗಿತಾ ಇದ್ದೀನಿ. ಇದನ್ನ ನಾವು ಎಷ್ಟು ದಿನ ಬೇಕಾದ್ರೂ ಇಟ್ಕೊಂಡು ಅನ್ನಕ್ಕೆ ಕಲಸ್ಕೋಬಹುದು, ತುಂಬಾ ಚೆನ್ನಾಗಿರತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಇದು ಗೊಜ್ಜು ರೆಡಿ ಆಗಿದೆ. ನಾವು ಎಣ್ಣೆಯಲ್ಲಿ ಕರೆದಿರೋ ಕಡಲೆಕಾಯಿ ಬೀಜನ ಹಾಕಿ ಅನ್ನಕ್ಕೆ ಕಲಸ್ಕೊಂಡ್ಬಿಟ್ರೆ ಆಯಿತು. ನಾನಿವಾಗ ಕಡಲೆಕಾಯಿ ಬೀಜನ ಹಾಕಿಲ್ಲ, ಯಾಕಂದರೆ ಇದು ಹುಳಿಯಲ್ಲಿ ಕಡಲೆಕಾಯಿ ಬೀಜ ಮೆತ್ತಕಾಗ್ಬಿಡುತ್ತೆ, ಅದಕ್ಕೆ ನಾನು ಹಾಕಿಲ್ಲ. ನಾವು ಯಾವಾಗ ಅನ್ನ ಕಲಸ್ಕೊಳ್ತೀವೋ ಅವಾಗ ಮಾತ್ರ ನಾವು ಕಡಲೆಕಾಯಿ ಬೀಜನ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ನಾನು ಅನ್ನಕ್ಕೆ ಕಲಸ್ಕೋಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಪುಳಿಯೋಗರೆ ಗೊಜ್ಜು ಮಾಡೋದು ಹೇಗೆ ಅಂತ. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ನನಗೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.